ಕರುನಾಡ ಕಾರ್ಮಿಕರ ವೇದಿಕೆ ಅರಸೀಕೆರೆ ತಾಲೂಕು ನಗರಾಧ್ಯಕ್ಷರಾದ ಕಿರಣ್ ಕುಮಾರ್ ಎಚ್ ರವರ ಉತ್ಸವವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು। ಕಸ್ತೂರಿಬಾ ಗೋಶಾಲೆಯಲ್ಲಿ ಗೋಪೂಜೆ ಮಾಡಿ ಅಲ್ಲಿನ ಗೋವುಗಳಿಗೆ ಅಗತ್ಯವಿರುವ ಇಂಡಿ ಭೂಸವನ್ನ ಗೋವುಗಳಿಗೆ ನೀಡುವ ಮೂಲಕ ಉತ್ಸವವನ್ನ ಆಚರಣೆ ಮಾಡಿ ಇದೇ ಸಂದರ್ಭ ಕಸ್ತೂರಿಬಾ ಆಶ್ರಮದಲ್ಲಿನ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ನೀಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶುಭ ಕೋರಿದರು। ಹುಟ್ಟು ಹಬ್ಬದ ಸಂಭ್ರಮಾಚರಣೆ ಬಗ್ಗೆ ಕರುನಾಡ ಕಾರ್ಮಿಕರ ವೇದಿಕೆ ಅರಸೀಕೆರೆ ತಾಲೂಕು ನಗರಾಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಮಾತನಾಡಿ, ತಾನು ವಿದ್ಯಾಭ್ಯಾಸ ಮಾಡಿದ್ದು ನಗರದ ಬಸವೇಶ್ವರ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆಳಿಯ ವಿದ್ಯಾರ್ಥಿಯಾಗಿದ್ದೇನೆ। ತನ್ನ ಶಾಲೆಯ ಆಳಿಯ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಹಾಗೂ ಕರುನಾಡ ಕಾರ್ಮಿಕರ ವೇದಿಕೆ ಅರಸೀಕೆರೆ ಘಟಕದ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ನೀಡಿ ಸಿಹಿ ಹಂಚುವ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳಲು ಸಂತೋಷವಾಗಿದೆ ಎಂದು ಹೇಳಿದರು। ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ದಯಾನಂದರವರು ಬಸವೇಶ್ವರ ಶಾಲೆಗೆ 6 ಕುರ್ಚಿಗಳನ್ನು ದೇಣಿಗೆ ನೀಡುವ ಮೂಲಕ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಿದರು। ಈ ಸಂದರ್ಭ ಮಾಜಿ ಪುರಸಭೆ ಸದಸ್ಯ ಸುಬ್ರಹ್ಮಣ್ಯ ಬಾಬುರವರು ಕಿರಣ್ ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯವನ್ನು ತಿಳಿಸಿದರು। ನಂತರ ಮಾತನಾಡಿದ ಅವರು, ಇನ್ನು ಒಳ್ಳೆಯ ಕೆಲಸಗಳನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಗೋಪೂಜೆ ಮಾಡುವುದರ ಮೂಲಕ ಆಚರಣೆಯನ್ನು ಮಾಡಲಾಗಿದೆ। ಅವರಿಗೆ ಹಾಗೂ ಕರುನಾಡ ಕಾರ್ಮಿಕರ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಶುಭವಾಗಲಿ ಎಂದು ಹಾರೈಸಿದರು। ಕಿರಣ್ ರವರು ಮತ್ತು ಪೃಥ್ವಿಯವರು ಕಸ್ತೂರಿಬಾ ಶಿಬಿರದ ಗೋಗಳಿಗೆ ಸೇವೆಯನ್ನು ಮಾಡುವ ಮುಖಾಂತರವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ। ಇದು ಎಲ್ಲ ಯುವಕರಿಗೆ ಆದರ್ಶ ಆಗಬೇಕು, ಈ ದೇಶದ ಗೋ ರಕ್ಷಣೆ ಆಗಬೇಕಾಗಿದೆ, ಗೋ ಸಂಪತ್ತು ಉಳಿಬೇಕಾದರೆ ಗೋವುಗಳನ್ನು ಕಾಪಾಡತಕ್ಕಂಥ ಆಶ್ರಮಗಳಿಗೆ ಹೆಚ್ಚು ಭೇಟಿ ಕೊಡುವಂಥದ್ದು, ಹೆಚ್ಚಿನ ಸಹಕಾರವನ್ನು ತನುಮನ ಧನವನ್ನು ಅರ್ಪಣೆ ಮಾಡಿ ಈ ಕೆಲಸ ಮಾಡಬೇಕಾಗಿದೆ। ನಿಜಕ್ಕೂ ಇವತ್ತು ಈ ಯುವಕರು ಮಾಡಿರ್ತಕ್ಕಂಥ ಈ ಒಂದು ಹುಟ್ಟುಹಬ್ಬದ ಆಚರಣೆಯ ಈ ಸಾಂಕೇತಿಕ ಒಂದು ಪೂಜಾ ಕಾರ್ಯಕ್ರಮ ಮುಂದೆ ಎಲ್ಲ ಯುವಜನತೆ ತಮ್ಮೆಲ್ಲ ಶುಭ ಕಾರ್ಯಗಳಿಗೆ ಮತ್ತು ತಮ್ಮೆಲ್ಲ ವಾರ್ಷಿಕೋತ್ಸವದ ಎಲ್ಲ ಕಾರ್ಯಕ್ರಮಗಳಿಗೆ ಗೋಪೂಜೆ ಮತ್ತು ಗೋಶಾಲೆಗೆ ಭೇಟಿ ನೀಡುವುದರ ಮುಖಾಂತರ ಮಾಡಲಿ। ಮತ್ತು ಕಿರಣ್ ರವರು ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸ ಬಡವರ ದಲಿತರ ಹಿಂದುಳಿದವರ ಪರ ನೊಂದವರ ಪರ ಕೆಲಸ ಮಾಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ್ನ ಕೋರ್ತೀನಿ। ಈ ಸಂದರ್ಭ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಂಕರಪ್ಪ, ಶಿಕ್ಷಕರಾದ ಶಿವಮೂರ್ತಿ, ರೇವಣ್ಣ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ, ಮಾಜಿ ಪುರಸಭೆ ಸದಸ್ಯ ಸುಬ್ರಹ್ಮಣ್ಯ ಬಾಬು, ಕರುನಾಡ ಕಾರ್ಮಿಕರ ವೇದಿಕೆಯ ತಾಲೂಕು ಅಧ್ಯಕ್ಷ ಉಮೇಶ್, ಜಿ ಕರ್ನಾಟಕ ತಾಲೂಕು ಅಧ್ಯಕ್ಷ ವಿನೋದ್ ಕುಟ್ಟಿ ಹಾಗೂ ಪದಾಧಿಕಾರಿಗಳು, ಸಮಾಜ ಸೇವಕರಾದ ಶೇಖರ್ ಯಾದವ್ ಮತ್ತು ಕರುನಾಡ ಕಾರ್ಮಿಕರ ವೇದಿಕೆಯ ಪದಾಧಿಕಾರಿಗಳು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಉಪಸ್ಥಿತರಿದ್ದರು। ಉಮೇಶ್, ಟಿವಿಟಲ್ ಕನ್ನಡ, ಅರಸೀಕೆರೆ। ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ।